ಚಾಮರಾಜಪೇಟೆಯಲ್ಲಿ ಇವತ್ತು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ಮೈದಾನದಲ್ಲಿ ತ್ರಿವರ್ಣ ಧ್ವಜಾರೋಹಣವನ್ನ ನೆರವೇರಿಸಲಾಗುತ್ತೆ ಇದೇ ಮೊದಲ ಬಾರಿಗೆ ರಾಷ್ಟ್ರ ಧ್ವಜಾರೋಹಣ ಅಲ್ಲಿ ನೆರವೇರುತ್ತೆ ಬಿಗಿ ಭದ್ರತೆಯಲ್ಲಿ ಸಕಲ ತಯಾರಿಯನ್ನು ಸಹ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರು ಉತ್ತರ ಎಸಿಯಿಂದ ಧ್ವಜಾರೋಹಣ ನೆರವೇರುವಂಥದ್ದು ಇದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಚಾಮರಾಜಪೇಟೆಯಲ್ಲಿ ಚಾಮರಾಜಪೇಟೆ ಮೈದಾನದಲ್ಲಿ ಪ್ರಪ್ರಥಮ ಬಾರಿಗೆ ಇದೇ ಮೊದಲ ಬಾರಿಗೆ ಚಾಮರಾಜಪೇಟೆ ಮೈದಾನದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರ್ತಾ ಇರ್ತಕ್ಕಂಥದ್ದು ಸೊ ಬಿಗಿ ಭದ್ರತೆಯನ್ನು ಆಲ್ರೆಡಿ ಒದಗಿಸಲಾಗಿದೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಬಿಗಿ ಭದ್ರತೆಯಲ್ಲಿ ಒದಗಿಸಲಾಗಿರ್ತಕ್ಕಂಥದ್ದು ಜೊತೆಗೆ ಬೆಂಗಳೂರು ಉತ್ತರ ಎ ಸಿ ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ ಶಿವಣ್ಣ ಧ್ವಜಾರೋಹಣವನ್ನು ಜೊತೆಗೆ ಮಾಣಿಕ್ ಶಾ ಮೈದಾನದ ಮಾದರಿಯಲ್ಲೇ ಇಲ್ಲೂ ಸಹ ಭದ್ರತೆಯನ್ನು ಒದಗಿಸಲಾಗಿದೆ ಅಟ್ ಅ ಟೈಮ್ ಇಲ್ಲಿ ಧ್ವಜಾರೋಹಣ ನೆರವೇರುವಂಥದ್ದು ಒಂದು ಕಡೆ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಧ್ವಜಾರೋಹಣವನ್ನ ನೆರವೇರಿಸಿದ್ರೆ ಮತ್ತೊಂದು ಕಡೆ ಚಾಮರಾಜಪೇಟೆ ಮೈದಾನದಲ್ಲಿ ಎ ಸಿ ಶಿವಣ್ಣ ಅವರು ಧ್ವಜಾರೋಹಣವನ್ನು ನೆರವೇರಿಸ್ತಾರೆ ಆ ಮೂಲಕ ಎರಡೂ ಮೈದಾನಗಳು ಸಹ ಇವತ್ತು ಒಂದು ರೀತಿಯಾಗಿ ಆ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಚಾಮರಾಜಪೇಟೆ ಮೈದಾನದಲ್ಲಂತೂ ಇಷ್ಟು ವರ್ಷಗಳಿಂದಲೂ ಧ್ವಜಾರೋಹಣ ನೆರವೇರಿರಲಿಲ್ಲ ಈ ಹಿಂದೆ ಧ್ವಜಾರೋಹಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಗಳನ್ನ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಆದರೆ ಅದು ನಾನಾ ಕಾರಣಗಳಿಂದ ಆಗಿರಲಿಲ್ಲ ಆದ್ರೆ ಈ ಬಾರಿ ಆ ಒಂದು ಸಂದರ್ಭ ಎದುರಾಗಿದೆ ಚಾಮರಾಜಪೇಟೆ ಮೈದಾನಕ್ಕೆ ಬಿಗಿ ಭದ್ರತೆಯನ್ನು ಆಲ್ರೆಡಿ ಒದಗಿಸಲಾಗಿರ್ತಕ್ಕಂಥದ್ದು ಆಲ್ಮೋಸ್ಟ್ ನಿನ್ನೆಯೇ ಕಂಪ್ಲೀಟ್ ಚಾಮರಾಜಪೇಟೆಯನ್ನು ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು ಅದರ ಜೊತೆಗೆ ಇಡೀ ಚಾಮರಾಜಪೇಟೆಯಲ್ಲಿ ಆರ್ ಎಫ್ ಸಿಬ್ಬಂದಿ ರಾಪಿಡ್ ಆಕ್ಷನ್ ಫೋರ್ಸ್ ಸಿಬ್ಬಂದಿ ಪಥ ಮಾಡುವ ಮೂಲಕ ಕಂಪ್ಲೀಟ್ ಪ್ರದೇಶವನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರತಕ್ಕಂಥದ್ದು ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಣ್ಣ ಅವರಿಂದ ಇಲ್ಲಿ ಧ್ವಜಾರೋಹಣ ನೆರವೇರುತ್ತೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಜನರು ಆಲ್ರೆಡಿ ಬರ್ತಾ ಇರತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯ ಜನರು ಸಾಕ್ಷಿಭೂತರಾಗ್ತಾ ಇದ್ದಾರೆ ಎರಡೂ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದೀವಿ ಲಿಖಿತ ಅಂದ್ರೆ ಒಂದು ಕಡೆ ರಾಷ್ಟ್ರ ರಾಜಧಾನಿಯ ದೃಶ್ಯಗಳು ಮತ್ತೊಂದು ಕಡೆ ನಮ್ಮ ರಾಜ್ಯದ ದೃಶ್ಯಗಳು ಸೊ ಈಗ ಈ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ನಾವು ಚಿಕ್ಕವರಿಂದಲೂ ಸಹ ಅದೊಂದು ಖುಷಿ ಆ ದಿನ ಬೇಗ ಎದ್ದು ಟಿ ವಿ ಮುಂದೆ ಕೂರ್ತಾ ಇದ್ವಿ ಯಾಕಂದರೆ ಏನಾಗುತ್ತೆ ರಾಷ್ಟ್ರ ರಾಜಧಾನಿ ಡೆಲ್ಲಿ ನಾವಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಡೆಲ್ಲಿಯಲ್ಲಿ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಟಿ ವಿ ಮೂಲಕ ಆದರೂ ನೋಡಬಹುದು ಅನ್ನೋದು ಟಿ ವಿ ಅಂದರೆ ಡೆಲ್ಲಿಯಲ್ಲಿ ಏನು ನಡೀತಾ ಇದೆ ಯಾವ ರೀತಿ ಧ್ವಜಾರೋಹಣ ನೆರವೇರಿಸ್ತಾರೆ ಪ್ರಧಾನಮಂತ್ರಿಗಳು ಯಾವ ರೀತಿ ಧ್ವಜಾರೋಹಣ ನೆರವೇರಿಸ್ತಾರೆ ಅಥವಾ ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ರಾಷ್ಟ್ರಪತಿ ಯಾವ ರೀತಿಗೆ ಧ್ವಜಾರೋಹಣವನ್ನು ನೆರವೇರಿಸುತ್ತಾರೆ ಅದೊಂದು ರೀತಿ ಖುಷಿ ಅನ್ನೋದು